ಯಾಕೆ ಯತ್ನಾಳ್ ಅವರು ಇಷ್ಟೆಲ್ಲ ಹೇಳಿಕೆಗಳನ್ನ ಕೊಟ್ಟರು ಕೂಡ ಮುಜುಗರವನ್ನ ತರ್ತಾ ಇದ್ರು ಕೂಡ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಔಟ್ಪುಟ್ ಹೆಡ್ ಆಗಿರುವಂಥ ಮಧು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮಧು ತಾವು ದೇಶದಲ್ಲೇ ಅತ್ಯಂತ ಶಿಸ್ತಿನ ಪಕ್ಷ ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ಳುವಂತ ಬಿ ಜೆ ಪಿ ನಾಯಕರಿಗೆ ಯತ್ನಾಳ್ ಅವರು ಬಿಸಿ ತುಪ್ಪ ಆಗಿಬಿಟ್ಟಿದ್ದಾರೆ ಅತ್ಲಾಗ್ ನುಂಗಂಗೂ ಇಲ್ಲ ಉಗಿಯಂಗೂ ಇಲ್ಲ ಅಂತ ಪರಿಸ್ಥಿತಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಮುಜುಗರವನ್ನ ತರ್ತಾ ಇದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ಗೆ ಪ್ರಮುಖವಾಗಿ ಅಸ್ತ್ರ ಆಗ್ತಾ ಇದ್ದಾರೆ ಯತ್ನಾಳ್ ಅವರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಯಾಕೆಂದ್ರೆ ಪಂಚಮಸಾಲಿ ಓಟ್ಗಳು ಕೈತಪ್ಪಿ ಹೋಗ್ಬಿಡುತ್ತೆ ಅಂತನಾ ಅಥವಾ ಬೇರೆ ಇನ್ನೇನಾದ್ರೂ ರೀಸನ್ ಇದೆಯಾ ಇದರಲ್ಲಿ ಪೃಥ್ವಿ ಬೆಂಕಿಗೆ ಏನು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಒಂದು ಮಾತಿದೆ ಅದೇ ಇಲ್ಲಿ ಯತ್ನಾಳ ಅವರಿಗೆ ಏನು ಉಲ್ಲೇಖ ಮಾಡೋದಾದ್ರೆ ಅಥವಾ ಹೋಲಿಕೆ ಮಾಡೋದಾದ್ರೆ ಯತ್ನಾಳ ಅವರ ಬಾಯಿಗೆ ಬೀಗ ಹಾಕೋರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಇದ್ದಿದೆ ಯಾಕೆ ಈ ಒಂದು ಪ್ರಶ್ನೆ ಅತಿ ದೊಡ್ಡದಾಗಿ ಬಿಜೆಪಿಯೊಳಗೆ ಕಾಡ್ತಾ ಇದೆ ಮತ್ತು ಬಿಜೆಪಿ ಹೊರತಾಗಿಯೂ ಕೂಡ ಸಾಮಾನ್ಯ ಜನರಲ್ಲೂ ಕೂಡ ಈ ಒಂದು ಪ್ರಶ್ನೆ ಯಾಕೆ ಅತಿ ದೊಡ್ಡದಾಗಿ ಕಾಡ್ತಾ ಇದೆ ಅಂದ್ರೆ ಸತತವಾಗಿ ಎರಡು ವರ್ಷಗಳಿಂದ ಕಳೆದ ಎರಡು ವರ್ಷಗಳಿಂದ ಏನು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಆವಾಗಿಂದಲೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತಹ ಏನು ಬಿ ಎಸ್ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಆಪ್ತ ವರ್ಗ ಮತ್ತು ಅವರ ಪುತ್ರ ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹುತೇಕ ಸಂದರ್ಭಗಳಲ್ಲಿ ಟೀಕೆಗಳನ್ನು ಮಾಡ್ತಾನೆ ಬಂದರು ಯತ್ನಾಳ್ ಅವರು ಆ ಒಂದು ಹಂತದಲ್ಲಿ ಬಹುಶಃ ಯಾರು ಹೈಕಮಾಂಡ್ ನಲ್ಲಿರುವಂತಹ ನಾಯಕರುಗಳು ದಿಲ್ಲಿಯ ಕೆಲವು ಕಾಣದ ಕೈಗಳು ಯತ್ನಾಳ್ ಅವರನ್ನು ವಕ್ತಾರರಾಗಿ ಬಳಸ್ಕೊಳ್ತಾ ಇವೆಯಾ ಅನ್ನುವಂಥ ಒಂದು ವಿಶ್ಲೇಷಣೆಗಳು ನಡೆದು ಅದು ಅಲ್ಲಿಗೆ ನಿಲ್ತು ಓಕೆ ಅದಾದ ನಂತರ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದರು ಬೊಮ್ಮಾಯಿ ಅವರ ಪರವಾಗಿ ಹಲವಾರು ವೇದಿಕೆಗಳಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಹೋದ್ರು ಮತ್ತೊಂದು ಕಡೆ ಹಿಂದೂ ಮತ್ತೊಂದು ಹಿಂದೂ ಮುಸ್ಲಿಂ ವಿಚಾರ ಅಂತ ಬಂದಾಗ ಅವರದೇ ಆದಂತಹ ಒಂದು ನಿಲುವುಗಳನ್ನು ಪ್ರಕಟಿಸ್ತಾ ಹೋದ್ರು ಅದು ಬೇರೆ ಆದರೆ ಪಕ್ಷದ ವಿಚಾರಗಳು ಅಂತ ಬಂದಾಗ ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಕೊಡುವಂತಹ ಸಂಪ್ರದಾಯ ಮುಂದುವರೆದಿದ್ದು ಯಡಿಯೂರಪ್ಪ ಅವರು ಇಳಿದ ನಂತರವೂ ಕೂಡ ಏನು ಯತ್ನಾಳ್ ಅವರಲ್ಲಿ ಮಾತ್ರ ಏನು ಸಿ ಪಿ ಯೋಗೇಶ್ವರ್ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಮತ್ತು ಬೇರೆ ಬೇರೆ ನಾಯಕರುಗಳು ವಿಶ್ವನಾಥ್ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಆದರೆ ಒಂದು ಹಂತದಲ್ಲಿ ಯಡಿಯೂರಪ್ಪನವರಿಂದ ಬ್ಯಾಟನ್ ಪಾಸ್ ಆದ ನಂತರ ಏನು ಗದ್ದಿಗೆ ಬದಲಾದ ನಂತರ ಯಾರು ಕೂಡ ಮಾತಾಡಲಿಲ್ಲ ಆದರೆ ಈ ಹಂತದಲ್ಲೂ ಕೂಡ ಇದೆಲ್ಲ ಆಗಿ ಕಳೆದ ಆರೆಂಟು ತಿಂಗಳ ನಂತರವೂ ಕೂಡ ಈ ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬಂದಿರುವಂಥದ್ದು ಅಂದ್ರೆ ಯತ್ನಾಳ್ ಮಾತ್ರ ಯತ್ನಾಳ್ಗೆ ಈ ಶಕ್ತಿ ಎಲ್ಲಿಂದ ಬಂತು ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಥವಾ ಇವರ ಬೆನ್ನ ಹಿಂದೆ ಯಾರಾದರೂ ಅತಿ ದೊಡ್ಡ ಬಿಗ್ ಲೀಡರ್ ಅಂತ ಯಾರಾದರೂ ಇದ್ದಾರಾ ಯಾಕೆ ಈ ರೀತಿ ಪ್ರಶ್ನೆಗಳು ಕಾಡ್ತಾ ಇವೆ ಅಂದ್ರೆ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ನೋಡ್ತೀರಾ ಈ ಒಂದು ಹೇಳಿಕೆಯನ್ನು ಆಮೂಲಾಗ್ರವಾಗಿ ರಾಜಕೀಯ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಹೇಳಿಕೆಯನ್ನು ಹಾಗಾಗಿ ಕೊಟ್ಟಿರುವಂತಾಗಿ ನಮ್ಮ ಪಕ್ಷಕ್ಕೆ ನಮ್ಮ ನಾಯಕರಿಗೆ ಯಾಕೆ ಸೀಮಿತವಾಗಿ ನೋಡ್ತೀರಾ ಒಂದು ಜಾಣತನದ ಅಥವಾ ಜಾಣತನ ಅಂದ್ಕೊಂಡಿರುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಮಾಧ್ಯಮಗಳಿಗೆ ಆದರೆ ಆ ಒಂದು ಹೇಳಿಕೆಯಲ್ಲೇ ಪಕ್ಷದ ಒಂದು ಶಿಸ್ತು ಕ್ರಮದ ವಿಚಾರ ಏನಿದೆ ಅದು ಎಕ್ಸ್ಪೋಸ್ ಆಗ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಮೊದಲೇ ಏನು ಹಗರಣಗಳ ಆರೋಪಗಳು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಹಗರಣಗಳ ಆರೋಪಗಳು ಸುತ್ತಿಕೊಂಡಿರುವಂಥ ಸಂದರ್ಭದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಸಚಿವರ ಮೇಲೆ ಕಾಂಗ್ರೆಸ್ ಪ್ರತಿ ಜೆ ಡಿ ಎಸ್ ಸೇರಿ ಪ್ರತಿಪಕ್ಷಗಳು ಮುಗಿಬಿಡ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಭ್ರಷ್ಟಾಚಾರ ಅನ್ನುವಂಥದ್ದನ್ನು ದೊಡ್ಡ ಅಸ್ತ್ರವಾಗಿ ಏನು ಮಾಡಿಕೊಂಡು ಒಬ್ಬರಾದ ಮೇಲೆ ಒಬ್ಬರು ಸಚಿವರನ್ನು ಕಾಡೋಕೆ ಶುರು ಮಾಡಿರುವಂಥ ಈ ಹೊತ್ತಲ್ಲಿ ಅದೇ ಭ್ರಷ್ಟಾಚಾರಕ್ಕೆ ಪೂರಕವಾಗಿ ಏನು ಹೊಂದಾಣಿಕೆ ಆಗುವಂತ ಅಥವಾ ಏನು ಸಪ್ಲಿಮೆಂಟ್ ಆಗುವಂತ ಹೇಳಿಕೆಗಳನ್ನು ನಿಜಕ್ಕೂ ಕೂಡ ಪಕ್ಷದ ಮಟ್ಟಿಗೆ ಅತಿ ದೊಡ್ಡ ಡ್ಯಾಮೇಜ್ ಒಂದು ಪ್ರಶ್ನೆ ಅಂದ್ರೆ ಓಕೆ ಈ ಹಿಂದೆ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಹಿಂದೆ ಯಾರೋ ಇತ್ಕೊಂಡು ಈ ರೀತಿಯಾಗಿ ಯತ್ನಾಳ್ ಅವರ ಮುಖಾಂತರ ಮಾತನಾಡಿಸ್ತಾ ಇದ್ದಾರೆ ಅನ್ನುವಂತ ಅನುಮಾನಗಳು ಆ ಸಂದರ್ಭದಲ್ಲಿ ಸಹಜವಾಗಿ ಬರ್ತಾ ಇದ್ವು ಆದ್ರೆ ಈಗ ಮಾತನಾಡಿರುವಂತ ಮಾತಿದೆಯಲ್ಲ ಎರಡೂವರೆ ಸಾವಿರ ಕೋಟಿ ನೂರು ಕೋಟಿ ಅನ್ನುವಂತ ಮಾತುಗಳು ಇದು ಪಕ್ಷವನ್ ಅಂದ್ರೆ ರಾಜ್ಯ ಬಿ ಜೆ ಪಿ ಘಟಕವನ್ನ ಮೀರಿ ಮಾತನಾಡಿರುವಂತ ಮಾತುಗಳು ಸಹಜವಾಗಿ ಹೈಕಮಾಂಡ್ ನತ್ತ ಬೊಟ್ಟು ಮಾಡಿ ತೋರಿಸುವಂತಾಗುತ್ತೆ ಅಕಸ್ಮಾತ್ ಹೈಕಮಾಂಡ್ ಸೈಲೆಂಟ್ ಆಗಿದ್ದೇ ಆದಲ್ಲಿ ಈ ವಿಚಾರದಲ್ಲಿ ಒಪ್ಕೊಂಡಂತ ಆಗ್ಬಿಡುತ್ತೆ ಬಿಜೆಪಿಯ ಹೈಕಮಾಂಡ್ ಹೌದು ಅನ್ನೋ ರೀತಿಯಲ್ಲಿ ಈಗ ಖಂಡಿತ ಪೃಥ್ವಿ ಏನಂತಂದ್ರೆ ಇಲ್ಲಿ ರಾಜ್ಯ ಘಟಕವನ್ನ ಮೀರಿ ಮಾತನಾಡಿರುವಂತದ್ದು ಅಂತ ನೀವು ಹೇಳಿದ್ರೆ ಖಂಡಿತ ಆ ಒಂದು ಅಂಶ ಇಲ್ಲಿ ಕಾಣುತ್ತೆ ಯಾಕಂದ್ರೆ ಸಹಜವಾಗಿ ಯತ್ನಾಳ್ ಅವರಿಗೆ ಅವರ ಬಗ್ಗೆ ಒಂದು ಅತಿಯಾದ ಆತ್ಮವಿಶ್ವಾಸ ಇದೆ ಯಾವ ಕಾರಣಕ್ಕೆ ಅಂತಂದ್ರೆ ನಾನು ದಶಕಗಳ ಕಾಲ ರಾಜಕಾರಣದಲ್ಲಿರುವಂತಹ ಹಿರಿಯ ನಾನು ಕೇಂದ್ರದಲ್ಲಿ ವಾಜಪೇಯಿ ಸಂಪುಟದಲ್ಲಿ ಅಂತಹ ದೊಡ್ಡ ನಾಯಕರಲ್ಲಿ ಏನು ಸ ಸಚಿವನಾಗಿದ್ದಂಥವನು ಈ ಇಂಥ ಒಂದು ಮಾತುಗಳಿದೆಯಲ್ಲ ಅಥವಾ ಇಂಥ ಒಂದು ಆತ್ಮವಿಶ್ವಾಸ ಆ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ ಹಿಂದಿನದು ಆ ಟ್ರ್ಯಾಕ್ ರೆಕಾರ್ಡ್ ಒಂದು ಒಂದು ಹಂತದಲ್ಲಿ ಇವರು ಏನು ಕೇಂದ್ರ ಸಚಿವರಾಗಿದ್ದಾಗ ಈಗ ಏನಿದ್ದಾರೆ ಉಸ್ತುವಾರಿ ಅರುಣ್ ಸಿಂಗ್ ಅವರು ಅವರು ಅಡ್ರೆಸ್ ಅಲ್ಲೇ ಇರಲಿಲ್ಲ ಅಂದ್ರೆ ಒಬ್ಬ ಒಂದು ತಳಮಟ್ಟದ ಕಾರ್ಯಕರ್ತರಾಗಿ ಅಥವಾ ಒಂದು ಹಂತದ ದ್ವಿತೀಯ ಶ್ರೇಣಿಯ ನಾಯಕರಾಗಿದ್ದಂಥವರು ಈ ಸಂದರ್ಭದಲ್ಲಿ ಯತ್ನಾಳ ಒಂದು ಹುದ್ದೆಯನ್ನ ಏನು ಹೋಲ್ಡ್ ಮಾಡಿದಂತವ್ರು ಹಾಗಾಗಿ ಅಂತಹವರ ಮುಂದೆ ರಾಜ್ಯ ಉಸ್ತುವಾರಿಯೂ ಕೂಡ ಚಿಕ್ಕವರಾಗಿ ಕಾಣುತ್ತಾರೆ ಅವರ ಕಣ್ಣಲ್ಲಿ ಹಾಗಾಗಿ ಯತ್ನಾಡ್ಗೆಲ್ಲ ಎಲ್ಲ ಕಡೆ ಆತ್ಮವಿಶ್ವಾಸ ಇದೆ ನಾನು ಹಿರಿಯ ನನಗೆ ಬೇರೆ ಬೇರೆ ಬೆಂಬಲಗಳು ಇರಬಹುದು ಅನ್ನುವಂಥ ಲೆಕ್ಕಾಚಾರಗಳಲ್ಲಿ ಕಾಣುವಂತೆ ಅವರು ಮಾತಾಡ್ತಾ ಇದ್ದಾರೆ ಆದ್ರೆ ಇದರ ಹಿಂದೆ ಇಂಥ ಹೇಳಿಕೆಗಳನ್ನ ಕೊಟ್ಟು ಕೊಟ್ಟು ಪದೇ ಪದೇ ಪಕ್ಷ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಸ್ಥಿತಿ ಬಂದಿದ್ರು ಕೂಡ ಈಗ ಯಾರು ರಾಜ್ಯ ರಾಜ್ಯ ನಾಯಕ ಮಧು ಸಂಸದರ ಮೇಲೆ ಕ್ರಮ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಅಲ್ಲಿನ ರಾಷ್ಟ್ರೀಯ ನಾಯಕರು ಚಿಂತೆ ಮಾಡ್ತಾರೆ ಅಂತ ಹೇಳ್ಬೋದು ಒಬ್ಬ ಶಾಸಕರಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹಿಂದೆ ಕೂಡ ಯಡಿಯೂರಪ್ಪನವರ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಐ ತಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಸದಾನಂದ ಗೌಡರು ಅವಾಗ ಅಧ್ಯಕ್ಷರಾಗಿದ್ರು ಅಂತ ಕಾಣಿಸುತ್ತೆ ಆಗಿ ಮೇಲೆ ಕ್ರಮ ಕೈಗೊಂಡ್ರು ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ವೀಕ್ ಇಲ್ಲ ಇಲ್ಲಿ ವೀಕ್ ಸ್ಟ್ರಾಂಗ್ ಅನ್ನೋ ಪ್ರಶ್ನೆಕ್ಕಿಂತ ಸಂದರ್ಭಗಳು ಬೇರೆ ಬೇರೆ ಇರ್ತವೆ ಅವತ್ತು ಸದಾನಂದ ಗೌಡ್ರು ರಾಜ್ಯಾಧ್ಯಕ್ಷರಾಗಿದ್ದಾಗ ಕ್ರಮ ಕೈಗೊಳ್ಳುವಂತ ಹಿನ್ನೆಲೆ ಏನಿತ್ತು ಅವತ್ತು ಯಡಿಯೂರಪ್ಪನವರ ಕೈ ತುಂಬಾ ಅತ್ಯಂತ ಪ್ರಬಲವಾಗಿತ್ತು ಈಗಲೂ ಕೂಡ ಯಡಿಯೂರಪ್ಪನವರ ವಿರುದ್ಧ ಹೇಳಿಕೆಗಳನ್ನ ಕೊಡುವಂತ ಈ ಸಂದರ್ಭದಲ್ಲಿ ಏನಿತ್ತು ಎರಡನೇ ಅವಧಿಯಲ್ಲಿ ಆಗ್ಲೂ ಕೂಡ ವೈಯಕ್ತಿಕವಾಗಿ ಯಡಿಯೂರಪ್ಪನವರು ಏನು ಪ್ರಬಲವಾಗಿದ್ರು ಕೂಡ ಪಕ್ಷದ ವಿಚಾರ ಅಂತ ಬಂದಾಗ ಈಗಾಗಲೇ ಯಡಿಯೂರಪ್ಪನವರ ಮೀರಿ ಕೇಂದ್ರದಲ್ಲಿ ಏನು ದೊಡ್ಡ ಮಟ್ಟದ ಏನು ಸಿಂಡಿಕೇಟ್ ಆಗಿದೆ ಅಥವಾ ಒಂದು ಪಕ್ಷವಾಗಿ ಏನು ಬಿಜೆಪಿ ಹೊರಹೊಮ್ಮಿದೆ ಇಲ್ಲಿ ಯಾರದೇ ಬಗ್ಗೆ ಏನು ತಮ್ಮ ಬಗ್ಗೆ ಹೇಳಿಕೆಗಳು ಬಂದರೂ ಕೂಡ ಏನು ಮಾಡದಂತ ಪರಿಸ್ಥಿತಿ ಯಡಿಯೂರಪ್ಪನವ್ರಿಗೆ ಅದೇ ಪರಿಸ್ಥಿತಿ ಇವಾಗ ಏನು ಯತ್ನಾಳ್ ಅವರು ಬೊಮ್ಮಾಯಿ ಅವರಿಗೆ ತಂದಂತಿದೆ ಬೊಮ್ಮಾಯಿ ಅವರಿಗಾಗ್ಲೇ ನಾವು ನಿನ್ನೆ ವರದಿ ಮಾಡಿದ್ವಿ ನಮ್ಮ ರಾಜಕೀಯ ವರದಿಗಾರರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ನಾವದನ್ನು ಕೊಟ್ಟಿದ್ವಿ ಏನಂತಂದ್ರೆ ಬೊಮ್ಮಾಯಿ ಅವ್ರಿಗೂ ಕೂಡ ಬೇಜಾರಾಗಿದೆ ಆಪ್ತರ ಬಳಿ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಈ ರೀತಿ ಎರಡೂವರೆ ಸಾವಿರ ಕೋಟಿಗೆ ಒಂದು ಹುದ್ದೆ ಹಾಜ ಏನು ಈ ರೀತಿ ಹರಾಜಿಗಿದೆ ಅಂತ ಹೇಳಿ ಒಂದು ನಿಟ್ಟಿನಲ್ಲಿ ಮಾತಾಡುವಂತಿದೆಯಲ್ಲ ಯಾವುದೇ ಪಕ್ಷಕ್ಕಾದ್ರೂ ಅದರಲ್ಲೂ ಕೂಡ ಭ್ರಷ್ಟಾಚಾರ ಅಂದ್ರೆ ಕೆಂಡದಂತ ಕೋಪ ಇರುವಂತಹ ನಾಯಕತ್ವ ಇದೆ ಅಂತ ಏನು ಪ್ರಚಾರವನ್ನ ಮಾಡಿ ಅಥವಾ ಅದೇ ಮಾದರಿಯಲ್ಲಿ ಒಂದು ಆಡಳಿತವನ್ನು ನಡೆಸಿಕೊಂಡು ಪ್ರಚಾರವನ್ನ ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಿರುವಂತಹ ಒಂದು ಪಕ್ಷದ ಒಂದು ಅಧಿನಾಯಕನ ಒಂದು ಸೈದ್ಧಾಂತಿಕ ನಿಲುವುಗಳಿಗೆ ವಿರುದ್ಧವಾದಂತಹ ಹೇಳಿಕೆ ಇದು ಹಾಗಾದ್ರೆ ರಾಜ್ಯ ಘಟಕದಲ್ಲಿ ಏನೇನಾಗ್ತಾ ಇದೆ ಇಂತಹ ಒಂದು ಅತಿ ದೊಡ್ಡ ಪ್ರಶ್ನೆಗಳು ಕಾಡಕ್ಕೆ ಶುರುವಾಗುತ್ತೆ ಈಗಾಗಲೇ ಆರೋಪಗಳು ಇರೋದ್ರಿಂದ ಅದು ಚುನಾವಣಾ ವರ್ಷದಲ್ಲಿ ಈ ರೀತಿ ಪದೇ 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 ಹೇಳಿಕೆಗಳನ್ನು ಒಬ್ಬ ವ್ಯಕ್ತಿ ಕೊಡ್ತಾನೆ ಬರ್ತಾ ಇದ್ದಾರೆ ಅದರಲ್ಲೂ ಈ ಹಂತದಲ್ಲಿ ಈ ತುಂಬಾ ಕ್ರೂಷಿಯಲ್ ಜಂಕ್ಷರ್ ಯಾಕಂದ್ರೆ ಈ ಕಳೆದ ಹದಿನೈದು ದಿವಸಗಳಿಂದ ನಿರಂತರವಾಗಿ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ ಈ ಹಂತದಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಅವರೇ ಆಡಳಿತ ಪಕ್ಷದಲ್ಲಿದ್ದಾರೋ ಅಥವಾ ವಿರೋಧ ಪಕ್ಷದಲ್ಲಿದ್ದಾರೋ ಇವತ್ತು ಬದಲಾವಣೆ ಏನೋ ತಮ್ಮ ಹೇಳಿಕೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ ನಾನು ಆ ರೀತಿ ಹೇಳಿಲ್ಲ ನನಗೆ ಯಾರು ಬಂದು ಕೇಳಿಲ್ಲ ಇದು ವಾಟ್ಸ್ಆಪ್ಗಳಲ್ಲಿ ದಾಖಲೆಗಳನ್ನು ನಾನು ಮಾತನಾಡಲಿಕ್ಕೆ ಅಥವಾ ಎಲ್ಲವನ್ನು ದಾಖಲೆಗಳನ್ನು ಪೂರೈಸಲಿಕ್ಕೆ ಆಗೋದಿಲ್ಲ ಇದು ಹಾಗೆ ಪಾಸಿಂಗ್ ರಿಮಾರ್ಕ್ಸ್ ಅಥವಾ ಬೇರೆ ರೀತಿ ಮಾಧ್ಯಮಗಳಲ್ಲಿ ಬಿಂಬಿತ ಆಗಿದೆ ಅನ್ನುವಂತ ಒಂದು ಸಮರ್ಥನೆಯನ್ನ ಜಸ್ಟಿಫಿಕೇಶನ್ ಎಲ್ಲ ಟೈಮಲ್ಲಿ ಮುಖ್ಯಮಂತ್ರಿ ಕುರ್ಚಿನೂ ಸೇಲು ಮಂತ್ರಿ ಕುರ್ಚಿನೂ ಸೇಲು ಅನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಆಗಿಬಿಡ್ತಿದ್ರು ಆ ಸಮರ್ಥನೆಗೂ ಕೂಡ ಒಂದು ಅರ್ಥ ಇತ್ತು ಪೃಥ್ವಿ ಯಾಕಂತಂದ್ರೆ ಆ ಸಮರ್ಥನೆ ಇವತ್ತು ಅಥವಾ ಆ ಜಸ್ಟಿಫಿಕೇಶನ್ ಕೊಡುವಂತ ಒಂದು ಯಾಕೆ ಕಾರಣ ಸೃಷ್ಟಿ ಆಯಿತು ಅಂದ್ರೆ ಎಲ್ಲೋ ಒಂದು ಕಡೆ ಪಾಸ್ ಆಗಿದೆ ಮೆಸೇಜ್ ಹೈಕಮಾಂಡ್ ಇಂದ ಅಥವಾ ಹಿರಿಯ ವರಿಷ್ಠ ನಾಯಕರಿಂದ ಆದರೂ ಅದನ್ನ ಜೆಟ್ಟಿ ಬಿದ್ದರೂ ಮೀಸೆಗೆ ಮಣ್ಣಾಗಲಿಲ್ಲ ಅನ್ನುವಂತ ಏನು ಮಾತಿದೆ ಆ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಈಗ ಯಾಕೆ ಇವ್ರ ವಿರುದ್ಧ ಒಂದು ಉಗ್ರವಾದ ಶಿಸ್ತು ಕ್ರಮವನ್ನು ಕೈಗೊಂಡಿಲ್ಲ ಅಥವಾ ಯಾರಿದ್ದಾರೆ ಬೆನ್ನಿಗೆ ಇದರ ಹಿನ್ನೆಲೆ ಏನು ಈ ರೀತಿ ಒಂದು ಪ್ರಶ್ನೆಗಳು ರಾಜ್ಯ ಬಿಜೆಪಿ ಘಟಕದಲ್ಲಿ ಅತಿ ದೊಡ್ಡದಾಗಿ ಸೃಷ್ಟಿಯಾಗಿವೆ But okay. We. Okay, thank you.